ಸಿನಿಮಾ ಅಂದ್ರೆ ಈ ತರ ಇರಬೇಕು ಆ ತರ ಇರಬೇಕು, ತ್ರೀ ಆಕ್ಟ್ ಇರಬೇಕು, ಒಂದು ಇಂಟ್ರೊಡಕ್ಷನ್ ಇರಬೇಕು, ಒಂದು ಸಾಂಗ್ ಇರಬೇಕು, ನಾಲ್ಕು ಫೈಟ್ ಇರಬೇಕು, ಏನು ಬೇಕಾಗಿಲ್ಲ, ಸೂಪರ್ ಹಿಟ್ ಕೊಡ್ಬೋದು ಅಂತ ತೋರಿಸಿದ್ದಾರೆ. ನಿತಿನ್ ವರುಣ್ ಅಮೇಝಿಂಗ್. ನಾವು ಸಿನಿಮಾದಲ್ಲಿ ಸಿನಿಮಾ ಮಾಡ್ತಾನೆ ಬರ್ತಾ ಇರ್ತೀವಿ, ಅವ್ರು ಸಿನಿಮಾ ಅಂದ್ರೆ ಇದು ಅಂತ ಅಂದ್ಕೊಳ್ತೀವಿ, ಅದು ಸಿನಿಮಾ ಹೌದು, ಇನ್ನೊಂಥರ ಸಿನಿಮಾ ಇದೆ ಅಂತ ಈ ಥರ ಹುಡುಗರು ಬಂದು ತೋರಿಸ್ತಾರೆ. ಆ ಥರ ಟೋಟಲಿ ಡಿಫ್ರೆಂಟ್ ಪ್ರತಿ ಕ್ಷಣ. ಇವರು ಡೈರೆಕ್ಟರು ನಿತಿನ್ ಮತ್ತು ಇವರು ಪ್ರೊಡ್ಯೂಸರು ವರುಣ್, ಇವರು ನಮ್ಮ ಶೋಗಳೆಲ್ಲ ಪ್ರಮೋಸ್ ಎಲ್ಲ ಇವರೇ ಮಾಡ್ತಾ ಇದ್ದಿದ್ದು, ಹಾಗೆ ನಾವು ಗಮನಿಸಿದ್ವಿ ಇವರಲ್ಲಿರೋ ಟ್ಯಾಲೆಂಟು. ಆ ವರುಣ್ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನಮ್ಮ ಶೋಸ್ಗೆಲ್ಲ, ಜೊತೆಗೆ ಈ ಫಿಲ್ಮ್ ಮಾಡಿದ್ದಾರೆ ಎಕ್ಸ್ಟ್ರಾ. ಆದರೆ ಇವರು ಡೈಲಾಗ್ಸ್ ಹೇಗೆ ಬರೆದಿದ್ದಾರೆ ಅಂತ, ಹೆಂಗೆ ಸ್ಕ್ರಿಪ್ಟ್ ಬರೆದ್ರು, ಅಷ್ಟು ಸ್ಮಾರ್ಟಾಗಿ ಆ ಮೇಕಿಂಗು, ಹ್ಯಾಂಡಲ್ ಕ್ಯಾಮ್ರಾ ಥರ ಮಾಡಿದ್ದಾರೆ, ಆ ಕ್ಯಾಮ್ರಾಮನ್ ಭಾಳ ಬ್ಯೂಟಿ ವರ್ಕ್ ಮಾಡಿದ್ದಾರೆ. ಈಸ್ ಹಿಯರ್ ಅರವಿಂದ್ ಏನು ಚೆನ್ನಾಗಿ ಅರವಿಂದ್ ಕ್ಯಾಮ್ರಾ ವರ್ಕು, ಅಜನೀಶ್ ಕೊಟ್ಟಿರುವಂಥ ಮ್ಯೂಸಿಕ್ಕು, ಆರ್ಟಿಸ್ಟ್ ಅಷ್ಟು ಜನ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅಂದರೆ ಒನ್ ಆಫ್ ದಿ ಫೈನೆಸ್ಟ್ ಎಕ್ಸ್ಪೀರಿಯನ್ಸಸ್. ಆಗಲೇ ಕನ್ನಡ ಚಿತ್ರರಂಗ ಎಲ್ಲ ಕಡೆ ಸುದ್ದಿ ಮಾಡ್ತಿದ್ದಾರೆ, ಈಗ ಮತ್ತೆ ಕನ್ನಡ ಚಿತ್ರರಂಗ ಹೆಮ್ಮೆ ಪಡುವಂಥ ಚಿತ್ರ ನಿತಿನ್ ಮತ್ತು ವರುಣ್ ಜೊತೆಗೆ ಕೊಟ್ಟಿದ್ದಾರೆ, ಹಾಸ್ಟೆಲ್ ಬೇಕಾಗಿದ್ದಾರೆ. ಗುಡ್ ಲಕ್ ಗೈಸ್, ಗ್ರೇಟ್ ಸಪೋರ್ಟ್.